ಎಲ್ಲೋ ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ ಸೊ ಯಾರ್ಯಾರು ನಮ್ಮ ಚಾನೆಲ್ನ ಹೊಸ್ದಾಗಿ ವಿಸಿಟ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋ ಮಾಡೋದಕ್ಕೆ ಉದ್ದೇಶ ಏನಂತಂತಂದರೆ ಡಿ ಸಿ ಟಿ ಮೂಲಕ ಯಾರ್ಯಾರು ಇಂಜಿನಿಯರಿಂಗ್ ಪ್ರವೇಶ ಮಾಡ್ತೀವಿ ಸೊ ನಮಗೆ ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ಇರುತ್ತಾ ಅಂದರೆ ರೆಗ್ಯುಲರ್ ಸ್ಟೂಡೆಂಟ್ಸ್ ಏನೇನು ಓದ್ತಾರೆ ಅದನ್ನು ಬಿಟ್ಟು ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ಇರುತ್ತಾ ಅಂತ ಕೇಳಿದರು ಸೊ ಆ ಕ್ವೆಶನ್ಗೆ ಉತ್ತರ ಹೇಳೋದಾದರೆ ಹೌದು ನಿಮಗೆ ಥರ್ಡ್ ಸೆಮಿಸ್ಟರಲ್ಲಿ ಡಿಪ್ಲೊಮಾ ಮ್ಯಾಥಮೆಟಿಕ್ಸ್ ಒನ್ ಮತ್ತು ಫೋರ್ತ್ ಸೆಮಿಸ್ಟರಲ್ಲಿ ಡಿಪ್ಲೊಮಾ ಮ್ಯಾಥಮೆಟಿಕ್ಸ್ ಟು ಈ ಎರಡು ಸಬ್ಜೆಕ್ಟ್ಸ್ನ ಬರಿಬೇಕಾಗುತ್ತೆ ಬಟ್ ಈ ಎರಡು ಸಬ್ಜೆಕ್ಟ್ಸ್ನ ಸ್ಪೆಷಾಲಿಟಿ ಏನಂತಂದರೆ ಈ ಸಬ್ಜೆಕ್ಟ್ಸ್ ಬ್ಯಾಕ್ ಆದರೆ ನಿಮಗೆ ಇದು ಬ್ಯಾಕ್ಲಾಗ್ ರೀತಿಯಲ್ಲಿ ಕನ್ಸಿಡರ್ ಆಗೋಲ್ಲ ಬಿಕಾಸ್ ಇದು ಬ್ರಿಜ್ ಕೋರ್ಸ್ ಥರ ಆ ವಿದ್ಯಾರ್ಥಿಗಳು ಅಂದರೆ ರೆಗ್ಯುಲರ್ ಸ್ಟೂಡೆಂಟ್ಸ್ ಏನು ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಮ್ಯಾಥ್ ಮ್ಯಾಥಮೆಟಿಕ್ಸ್ ಕಲ್ತಿರ್ತಾರೆ ಆ ಪೋರ್ಷನ್ನೇ ನಿಮಗೆ ಇಲ್ಲಿರುತ್ತೆ ಬಟ್ ಸ್ವಲ್ಪ ಜಂಬಲ್ ಡಪ್ಪಾಗಿರುತ್ತೆ ಅಂದರೆ ಅವರಿಗೆ ಮ್ಯಾಥಮೆಟಿಕ್ಸ್ ಟೂ ಅಲ್ಲಿರೋದು ನಿಮ್ಗೆ ಮ್ಯಾ ಮ್ಯಾಥಮೆಟಿಕ್ಸ್ ಇರ್ಬೋದು ಹೀಗಾಗಿರುತ್ತೆ ಬಟ್ ಪೋರ್ಷನ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ಸೊ ಡಿಪ್ ಮ್ಯಾಟ್ ಒನ್ ಮತ್ತು ಡಿಪ್ ಮ್ಯಾಟ್ ನಾನು ನೀವು ಬರೀಬೇಕಾಗತ್ತೆ ಇದು ಯಾವ್ಯಾವ ಕಾಲೇಜಸ್ಸಲ್ಲಿ ಅಂದರೆ ಎಲ್ಲ ವಿ ಟಿ ಯು ಕಾಲೇಜಸಲ್ಲಿ ಡಿಪ್ ಮ್ಯಾಟ್ ಒನ್ ಮತ್ತು ಡಿಪ್ ಮ್ಯಾಟ್ ಟು ಇರುತ್ತೆ ಆ್ಯಂಡ್ ಕೆಲವೊಂದು ಆಟೋನಮಸ್ ಕಾಲೇಜಸಲ್ಲಿ ಈ ಒಂದು ಡಿಪ್ ಮ್ಯಾಟ್ ಒನ್ ಡಿಪ್ ಮ್ಯಾಟ್ ಟು ಅಂದರೆ ಡಿಪ್ಲೊಮಾ ಮ್ಯಾಥಮೆಟಿಕ್ಸ್ನ ಬರ್ಸಲ್ಲ ಅದು ಕೆಲವೇ ಕೆಲವು ಕಾಲೇಜಸ್ಸು ಬಟ್ ಆಟೋನಮಸ್ ಕಾಲೇಜಸಲ್ಲಿ ಕೂಡ ಬೇರೆ ಆಟೋನಮಸ್ ಕಾಲೇಜಸಲ್ಲಿ ಕೂಡ ಡಿಪ್ಮ್ಯಾಟ್ ಒನ್ ಡಿಪ್ ಟು ಬರಿಬೇಕಾಗುತ್ತೆ ಬರೀಬೇಕಾಗುತ್ತೆ ಆ್ಯಂಡ್ ನಿಮಗೆ ಇಂಜಿನಿಯರಿಂಗ್ ಡಿಗ್ರಿ ಸಿಗಬೇಕಂದ್ರೆ ನೀವು ಈ ಡಿಪ್ಲೊಮ ಮ್ಯಾಥಮೆಟಿಕ್ಸ್ ಒನ್ ಟೂನ ಕ್ಲಿಯರ್ ಮಾಡ್ಕೊಳ್ಳಲೇಬೇಕಾಗುತ್ತೆ ಸೊ ಫೈನಲ್ ಇಯರ್ ಒಳಗಾಗಿ ಈ ಒಂದು ಸಬ್ಜೆಕ್ಟ್ಸ್ನ ಕ್ಲಿಯರ್ ಮಾಡ್ಕೋಬೇಕು ಆ್ಯಂಡ್ ಹೆದರೋ ಅವಶ್ಯಕತೆ ಏನಿಲ್ಲ ಅವ್ರಿಗಿಂತ ಎರಡು ಸಬ್ಜೆಕ್ಟ್ ಜಾಸ್ತಿ ಓದ್ತಿದ್ದೀವಿ ಅಂತ ಬಿಕಾಸ್ ನಮಗೆ ಎರಡು ಸೆಮ್ ಜಾಸ್ತಿ ಸಿಕ್ಕಿರುತ್ತೆ ಅಂದರೆ ಕನ್ಸೆಷನ್ ಸಿಕ್ಕಿರುತ್ತೆ ಡಿಪ್ಲೊಮಾ ಓದ್ಕೊಂಡು ಬಂದಿರೋದಕ್ಕೆ ಸೊ ಹಾಗಾಗಿ ಈ ಎರಡು ಸಬ್ಜೆಕ್ಟ್ಸ್ ಕ್ಲಿಯರ್ ಮಾಡೋದು ಅಂಥ ಡಿಫಿಕಲ್ಟ್ ಏನಿಲ್ಲ ಆ್ಯಂಡ್ ಇದು ಸಿ ಜಿ ಪಿ ಎ ಕೂಡ ಕನ್ಸಿಡರ್ ಆಗೋಲ್ಲ ನೀವು ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ತೊಗೊಂಡು ಪಾಸಾದರೆ ಆಯಿತು ಆ್ಯಂಡ್ ಅದನ್ನು ಪಾಸ್ ಮಾಡ್ಕೊಳ್ಳೋದು ದೊಡ್ಡ ಕಷ್ಟ ಏನೂ ಇಲ್ಲ ಸೊ ಇದಕ್ಕೆ ಮೀರಿ ಏನಾದರೂ ಡೌಟ್ಸ್ ಇದ್ದರೆ ಬೇರೆ ಯಾವುದಾದ್ರೂ ಟಾಪಿಕ್ಸ್ ಮೇಲೆ ನಿಮ್ಗೆ ಡೌಟ್ ಡೌಟ್ಸ್ ಅನ್ನೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಯೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್